ತರಕಾರಿ ತಗೊಳ್ಳಿ, ತಾಜಾ ತಾಜಾ ತರಕಾರಿ ತಗೊಳ್ಳಿ. ಕೆಂಪು ಟೊಮೆಟೊ, ಹಸಿರು ತರಕಾರಿಗಳು, ತಾಜಾ ತರಕಾರಿಗಳು ತಗೊಳ್ಳಿ. ಮೀರಾ ಊರೆಲ್ಲ ತಿರ್ಗಾಡಿ ಅವಳ ತರಕಾರಿಗಳನ್ನ ಮಾರ್ತಾ ಇದ್ಲು. ದಿನಾಗ್ಲೂ ತರಕಾರಿ ಮಾರುವಾಗ ಅವಳ ದೃಷ್ಟಿ ಯಾವಾಗ್ಲೂ ಒಂದ್ ತರಕಾರಿ ತೋಟದ ಮೇಲೆ ಬೀಳ್ತಾ ಇತ್ತು. ಎಷ್ಟು ವರ್ಷಗಳಾದ್ವು. ನಾನಂತೂ ಈ ತರಕಾರಿ ತೋಟವನ್ನ ನೋಡ್ತಾನೆ ಇದ್ದೀನಿ. ಮೀರಾಗೆ ಒಂದ್ ಕನ್ಸಿತ್ತು ಆ ತರಕಾರಿ ತೋಟನ ಖರೀದಿಸ್ಬೇಕು ಅಂತ, ಆಮೇಲೆ ಆ ಜಾಗದಲ್ಲಿ ಅವಳೇ ತರಕಾರಿ ಬೆಳಿಬೇಕು ಅಂತ. ಆದ್ರೆ ಅವಳಿರೋ ಪರಿಸ್ಥಿತಿಲಿ ಅವಳಿಗೆ ಖರೀದಿಸೋಕೆ ಆಗ್ತಿರ್ಲಿಲ್ಲ. ಮೀರಾಗೆ ಒಬ್ಬ ಮಗ ಇದ್ದ. ಅವನ್ ಪಾಲನೆ ಪೋಷಣೆ ಮಾಡೋ ಅಷ್ಟು ಜವಾಬ್ದಾರಿ ಮೀರಾ ತಲೆ ಮೇಲಿತ್ತು. ಯಾಕೆ ಅಂದ್ರೆ ಮೀರಾ ಗಂಡ ಕೆಲವು ವರ್ಷಗಳ ಹಿಂದೆ ಸ್ವರ್ಗವಾಸಿ ಆಗೋಗಿದ್ರು. ಒಂದಿನ ಏನಾಯ್ತು ಅಂದ್ರೆ, ತರಕಾರಿ ತಗೊಳ್ಳಿ, ತಾಜಾ ತಾಜಾ ತರಕಾರಿ ತಗೊಳ್ಳಿ, ಕೆಂಪು ಟೊಮೆಟೊ, ಹಸಿರು ಸುಗಂಧ ಭರಿತ ತರಕಾರಿ ತಗೊಳ್ಳಿ. ಅದೇ ಸಮಯಕ್ಕೆ ಎದುರುಗಡೆ ವಿಮಲಾ ತುಪ್ಪ ಮಾರೋಳ್ ಬಂದ್ಲು. ಅರೆ ಮೀರಾ, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ, ನೀನ್ ಹೇಳು, ನಿಂದೇನ್ ಸಮಾಚಾರ ಅಂತ? ಎಲ್ಲ ಚೆನ್ನಾಗಿದೆ. ಏ, ನೀನ್ ಕೇಳ್ಪಟ್ಟ? ಆ ತರಕಾರಿ ತೋಟದ ಮಾಲೀಕ ಖರೀದಾರನ್ನ ಹುಡುಕ್ತಾ ಇದ್ದಾನೆ. ನನ್ ಹತ್ರ ಏನಾದ್ರೂ ಅಷ್ಟೊಂದ್ ಹಣ ಇದ್ದಿದ್ರೆ ನಾನ್ ಇವತ್ತೇ ಆ ತೋಟನ ಖರೀದಿಸ್ಬಿಡ್ತಿದ್ದೆ. ಮೀರಾಗೆ ಆ ತರಕಾರಿ ತೋಟ ಎಷ್ಟಿಷ್ಟ ಆಯ್ತು ಅಂದ್ರೆ ಮೀರಾ ಸೀದಾ ಮಾಲೀಕನ ಹತ್ರನೇ ಹೊರಟೋದ್ಲು. ಅಣ್ಣ ಅವ್ರೆ, ನಾನ್ ಕೇಳ್ದೆ ನೀವ್ ಈ ತೋಟವನ್ನ ಮಾರ್ಲಿಕ್ಕಿಟ್ಟಿದ್ದೀರಂತೆ? ನನಗೀಗ ವಯಸ್ಸಾಗೋಗಿದೆಯಲ್ಲ, ತೋಟವನ್ನ ಇವಾಗ ನನ್ ಕೈಯಲ್ಲಿ ನೋಡಕ್ಕಾಗೋದಿಲ್ಲ, ಅದಕ್ಕೆ ನಾನು ಇದನ್ನ ಮಾರ್ತಾ ಇದ್ದೀನಿ. ನೀನೇನಾದ್ರೂ ಇದನ್ನ ತಗೋತೀಯನಮ್ಮ? ಹಾ ಅಣ್ಣವ್ರೆ, ಆದ್ರೆ ನನಗೆ ಅಷ್ಟು ಕೊಟ್ಟು ತಗೊಳಕ್ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಈ ತೋಟವನ್ನ ಎಷ್ಟಕ್ಕೆ ಮಾರಾಟ ಮಾಡ್ತಾ ಇದ್ದೀರಾ? ನನ್ಗಿದಕ್ಕೆ 500 ವರಹಗಳನ್ನ ಕೊಟ್ರೆ ಸಾಕು. ಅಯ್ಯೋ ದೇವ್ರೆ, ನನ್ ಬಳಿ ಬರೀ 2 ವರಹಗಳಿದೆ ಅಷ್ಟೇ. 200 ವರಹಗಳು ತುಂಬಾನೇ ಕಡಿಮೆ ಆಯ್ತು. 400 ವರಹಗಳಿಗಿಂತ ಕಡಿಮೆಗ್ ನಾನು ಮಾರೋದಿಲ್ಲ. ಅಣ್ಣವ್ರೆ, ನನ್ ಮಾತ್ ಕೇಳಿ. ನಾನೇನಾದ್ರೂ ಈಗ 2 ವರಹಗಳನ್ನು ಕೊಟ್ಟು ಪ್ರತಿ ವಾರ ನಾನು 50-50 ನಾಣ್ಯಗಳನ್ನು ನಿಮಗೆ ನೀಡಿ ನಿಮ್ಮ ಸಾಲವನ್ನು ತೀರಿಸಿದರೆ ನೀವು ನನಗೆ ತೋಟನ ಮಾರಾಟ ಮಾಡ್ತೀರಾ? ಸೇಟು ಅಣ್ಣ ಯೋಚನೆ ಮಾಡಿದ್ರು. ಸರಿ, ಮುಂದಿನ 4 ತಿಂಗಳುಗಳಲ್ಲಿ ನೀನು 50-50 ವರಹಗಳನ್ನ ಪ್ರತಿ ತಿಂಗಳು ಕೊಡಬೇಕಾಗತ್ತೆ. ಮೀರಾಗೆ ತುಂಬಾ ಖುಷಿ ಆಯ್ತು. ಅತಿ ಶೀಘ್ರದಲ್ಲಿ ಅವಳಗ್ ತುಂಬಾ ಇಷ್ಟ ಆಗಿರೋ ತರಕಾರಿ ತೋಟ ಅವಳಗ್ ಸಿಗುತ್ತೆ ಅಂತ. ಆಮೇಲೆ ಏನಾಯ್ತು, ಅವಳು ತುಂಬಾ ಕಷ್ಟ ಪಡಕ್ ಶುರು ಮಾಡಿದ್ಲು. ದಿನೇ ದಿನೇ ಜಾಸ್ತಿ ತರಕಾರಿಗಳನ್ನ ತಗೊಂಡು ಜಾಸ್ತಿ ತರಕಾರಿಗಳನ್ನ ಮಾರಕ್ ಶುರು ಮಾಡಿದ್ಲು. ಅದ್ರಿಂದ ಅವಳಿಗೆ ಜಾಸ್ತಿ ಹಣ ಸಿಗಕ್ ಶುರು ಆಯ್ತು. ದಿನೇ ದಿನೇ 1 ನಾಣ್ಯನು ಜೋಡ್ಸಕ್ ಶುರು ಮಾಡಿದ್ಲು. ಅದಲ್ದೆ ಸಂಜೆ ಸಮಯ ಅವಳು ತಿಂಡಿಗಳನ್ನು ಮಾರಕ್ ಶುರು ಮಾಡಿದ್ಲು. 2 ತಿಂಗಳ ಕೊನೆಯಲ್ಲಿ ಮೀರಾ ಸೇಟಣ್ಣನ್ಗೆ 50 ನಾಣ್ಯಗಳನ್ನ ಕೊಟ್ಲು. ಮೀರಾ ಅದೇ ರೀತಿ ಕಷ್ಟ ಪಡೋದಕ್ಕೆ ಮುಂದುವರ್ಸಿದ್ಲು. ಬೆಳಗ್ಗೆ ಆದ್ರೆ ತರಕಾರಿ ಮಾರೋದು, ಸಾಯಂಕಾಲ ಆದ್ರೆ ತಿಂಡಿಗಳನ್ನ ಮಾರೋದನ್ನ ಮುಂದುವರ್ಸಿದ್ಲು. ನೋಡ್ತಾ ನೋಡ್ತಾ ಮೀರಾ 4 ತಿಂಗಳಲ್ಲಿ ಸೇಟಣ್ಣನ್ಗೆ ಎಲ್ಲ ಹಣನು ತೀರಿಸ್ಬಿಟ್ಲು. ಒಳ್ಳೇದಾಗ್ಲಿ ಕಣಮ್ಮ ಮೀರಾ, ಈಗ ಈ ಹೊಲ ಎಲ್ಲ ನಿನ್ನದು, ಚೆನ್ನಾಗ್ ನೋಡ್ಕೋ ಈ ಹೊಲವನ್ನ. ಮೀರಾ ತನ್ ತರಕಾರಿ ತೋಟ ತಗೊಳ್ಳೋ ಕನ್ಸನ್ನ ನನಸ್ ಮಾಡ್ಕೊಂಡ್ಲು. ಈಗ ಮೀರಾ ತನ್ ಸ್ವಂತ ತರಕಾರಿ ತೋಟದಲ್ಲಿ ತರಕಾರಿ ಬೆಳೆಯೋದನ್ನ ಶುರು ಮಾಡ್ಕೊಂಡ್ಲು. ಬೇರೆ ತರಕಾರಿ ಮಾರೋರೆಲ್ಲ ಅವಳಿಂದ ತರಕಾರಿ ಖರೀದಿಸೋಕೆ ಶುರು ಮಾಡಿದ್ರು. ಮೀರಾ ಪಟ್ಟಿದ್ ಕಷ್ಟಕ್ಕೆ ಅವಳ ಜೀವನ ಉನ್ನತವಾಯ್ತು. ಅವಳ ಮಗ ಸಹ ಈಗ ಒಳ್ಳೆ ಸ್ಕೂಲಲ್ಲಿ ಓದೋಕ್ ಶುರು ಮಾಡಿದಾನೆ. ಮತ್ತೆ ಮೀರಾಳ ಜೀವನ ತುಂಬಾ ಸುಖವಾಗಿ ನಡೀತಾ ಇದೆ. ಅದಕ್ಕೆ ಹೇಳೋದು, ಕಷ್ಟ ಬೀಳೋರು ಯಾವತ್ತೂ ಸೋಲಲ್ಲ ಅಂತ. ಒಂದೂರಲ್ಲಿ ಲೀಲಾ ಅನ್ನೋ ಹಾಲ್ ಮಾರೋಳಿದ್ಲು. ಲೀಲಾ ಹತ್ರ 2 ಹಸುಗಳಿದ್ವು. ಅದರಿಂದ ಅವಳು ದಿನೇ ದಿನೇ ಹಾಲ್ ಕರೀತಾ ಇದ್ಲು.
ಹಾಲನ್ನ ಕರ್ಕೊಂಡು ಅವಳು ಹಳ್ಳಿ ಹಳ್ಳಿಗೂ ಹೋಗಿ ಹಾಲನ್ನ ಮಾರಿ ಬರ್ತಾ ಇದ್ಲು. ಲೀಲಾಗೆ ಒಬ್ಬ ಗೆಳತಿ ಇದ್ಲು, ಮೀನಾ. ಅವಳು ಮದುವೆ ಆಗಿದ್ದು ಊರಿನ ಒಬ್ಬ ಒಳ್ಳೆ ವ್ಯಾಪಾರಿನ. ಲೀಲಾ ಊರಿಗೆ ಹೋದಾಗೆಲ್ಲ ಗೆಳತಿ ಮೀನಾ ಹತ್ರ ಖಂಡಿತ ಹೋಗ್ತಾ ಇದ್ಲು ಚೆನ್ನಾಗಿ ಹರಟೆ ಹೊಡಿಯೋಕೆ. ಒಂದಿನ ಲೀಲಾ ತನ್ನ ಗೆಳತಿನ ಭೇಟಿ ಮಾಡೋಕ್ ಹೋದ್ಲು. ಮೀನಾ, ಮೀನಾ. ಬಂದೆ ಲೀಲಾ. ಏನ್ ವಿಷಯ, ತುಂಬಾ ಅಲಂಕಾರ ಮಾಡ್ಕೊಂಡು ಓಡಾಡ್ತಾ ಇದ್ಯಾ? ಅರೆ, ಇವತ್ತು ನನ್ನ ಗಂಡನ ಕೆಲವು ಸ್ನೇಹಿತರು ಮನೆಗೆ ಬರ್ತಾ ಇದ್ದಾರೆ. ಹೌದಾ? ಮತ್ತೆ ಈ ಹೊಸ ಹಾರ? ಹಾ, ಇದನ್ನ ಅವ್ರು ನಂಗೆ ನಿನ್ನೆ ಗಿಫ್ಟ್ ಮಾಡಿದ್ರು. ಚೆನ್ನಾಗಿದೆ ಅಲ್ವಾ? ಹಾ, ತುಂಬಾ ಚೆನ್ನಾಗಿದೆ. ಎಷ್ಟಿರ್ಬೋದು ಅದು? 1000, 2000? 1000, 2000? ಅಯ್ಯೋ ದೇವ್ರೇ, ನಾನಿದ್ನ ಕನ್ಸಲ್ಲೂ ಯೋಚಿಸಕ್ಕಾಗಲ್ಲ. ಅಯ್ಯೋ ತರ್ಲೆ, ಇದು ಅಷ್ಟೊಂದಿನ ದುಬಾರಿ ಅಲ್ಲ. ನಾಳೆ ಕಾಲಕ್ಕೆ ನಿನಗೆ ಮದ್ವೆ ಆದ್ರೆ ನಿನ್ ಗಂಡ ಕೂಡ ಇದೇ ತರದ ಹಾರನ ನಿನ್ ಹುಡುಗರಿಯಾಗಿ ಕೊಡ್ತಾರೆ. ಲೀಲಾ ಹಾರದ ಬೆಲೆ ಕೇಳಿ ಯೋಚೋಕ್ ಶುರು ಮಾಡಿದ್ಲು. ಲೀಲಾ ಮೀನಾ ಮನೆಯಿಂದ ಹೊರಟ್ಲು. ದಾರಿ ಇಡೀ ಲೀಲಾ ಆ ಹಾರದ ಬಗ್ಗೆನೆ ಯೋಚಿಸ್ತಿದ್ಲು. ನಾನು ಯಾವಾಗ್ಲಾದ್ರೂ ಮೀನಾ ತರ ಹಾರ ತಗೊಳ್ಬೋದಾ? ಅವಳು ಮದ್ವೆ ಆಗಿರೋದು ದುಡ್ಡಿರುವಂತ ಒಬ್ಬ ವ್ಯಾಪಾರಿನ. ಅವರು ಅವಳಿಗೆ ಬೆಲೆ ಬಾಳೋ ಹಾರನ ತಂದು ತಂದು ಕೊಡ್ತಾರೆ. ಆದ್ರೆ ನನ್ನ ಗತಿ ಏನು? ನನ್ನ ಮದ್ವೆ ಏನಾದ್ರೂ ಯಾವ್ದಾದ್ರೂ ಬಡವನ್ ಜೊತೆ ಆದ್ರೆ ನಾನೇ ಯಾಕೆ ದುಡ್ಡನ್ನ ಜೋಡಿಸಿ ಒಳ್ಳೆ ಹಾರ ತಗೋಬಾರ್ದು? ಆದ್ರೆ ನಾನು ಹಣ ಉಳಿಸೋಕೆ ಹೇಗ್ ಸಾಧ್ಯ? ಲೀಲಾ ಇದ್ರ ಬಗ್ಗೆನೆ ಯೋಚಿಸ್ತಾ ನಡೀತಾ ಇದ್ಲು. ಆಗ್ಲೇ ಅವಳು ಕಣ್ಬಿದ್ದು ನದಿ ಹತ್ರ ಯಾರೋ ಹಾಲ್ಗೆ ನೀರ್ ಬೆರೆಸ್ತಾ ಕೂತಿದ್ದ ವ್ಯಾಪಾರಿ ಮೇಲೆ. ಇವನು ಹೀಗೆ ಬೆರೆಸ್ತಾ ಕೂತಿದ್ದಾನೆ? ಇವನ್ ಹತ್ರ ಎರಡೆರಡು ಮನೆ ಬೇರೆ ಇದೆ. ಬಹುಶಃ ನಾನು ಕೂಡ ಇವನ್ ತರಾನೇ ಹಾಲ್ಗೆ ನೀರ್ ಬೆರೆಸಿ ಮಾರೋಕ್ ಶುರು ಮಾಡ್ಬೇಕು. ಇದ್ರಿಂದ ನಾನು ಒಳ್ಳೆ ಹಣ ಮಾಡ್ಬೋದು. ಹಾಗ ಅನ್ಕೊಂಡು ಲೀಲಾ ತುಂಬಾನೇ ಖುಷಿಯಾಗಿದ್ಲು. ಮಾರನೇ ದಿನ ಲೀಲಾ ಪ್ರತಿನಿತ್ಯದ ಹಾಗೆ ಹಸುವಿನ ಹಾಲನ್ನ ಕರೀತಾ ಇದ್ಲು ಮತ್ತೆ ಹಾಲಿಗೆ ಅರ್ಧ ಭಾಗ ನೀರ್ ಹಾಕುದ್ಲು. ಲೀಲಾ ಈ ಹಾಲನ್ನ ತಗೊಂಡು ಹಳ್ಳಿಗೆ ಹೊರಟ್ಲು. ಈಗ ಈ ಹಾಲನ್ನ ಹಳ್ಳಿ ಜನಕ್ಕೆಲ್ಲ ಮಾರದ್ಲು. ಈಗ ಅವಳ ಹತ್ರ ಸಾಕಷ್ಟು ಹಣ ಇತ್ತು. ಅರೇ ಬಾ, ಇವತ್ ನಾನು ದುಪ್ಪಟ್ಟು ಹಣ ಮಾಡಿದೀನಿ. ನಾನು ಹೀಗೆ ಮಾಡ್ತಾ ಇದ್ರೆ ಬೇಗ ಹಾರನ ಕೊಂಡ್ಕೊಳ್ಬಹುದು. ಲೀಲಾ ಮತ್ತೆ ದಿನ ಹಾಲ್ಗೆ ನೀರನ್ನ ಬೆರೆಸ್ತಾ ಅದನ್ನ ಮಾರೋಕೆ ಶುರು ಮಾಡಿದ್ಲು. ಅವಳು ತುಂಬಾ ಖುಷಿಯಾಗಿದ್ಲು, ಯಾಕಂದ್ರೆ ಅವಳು ಜಾಸ್ತಿ ಹಣ ಮಾಡ್ತಾ ಇದ್ಲು. ಒಂದು ದಿನದ ಮಾತಿದು, ಲೀಲಾ ನದಿ ತೀರದಲ್ಲಿ ಕುತ್ಕೊಂಡು ತಾನು ಸಂಪಾದನೆ ಮಾಡಿರೋ ಹಣನ ಎಣಿಸ್ತಾ ಇದ್ಲು. 202, 203, 204. ಅಯ್ಯೋ ವಾ, ನನ್ನ ಹತ್ರ 200ಕ್ಕಿಂತ ಜಾಸ್ತಿ ದುಡ್ಡಿದೆ, ಅದು ಒಂದೇ ತಿಂಗಳಲ್ಲಿ. ಅಂದ್ರೆ ಇದ್ರ ಅರ್ಥ ನಾನು ಇನ್ನೊಂದ್ 5 ತಿಂಗಳಲ್ಲಿ ಆ ಹಾರನ ಕೊಂಡ್ಕೊಳ್ಬಹುದು. ಲೀಲಾ ತುಂಬಾನೇ ಖುಷಿಯಾಗಿದ್ಲು. ಅವಳು ನದಿ ತೀರದಲ್ಲೇ ವಿಶ್ರಾಂತಿ ತಗೊಳ್ಬೇಕು ಅನ್ಕೊಂಡ್ಲು. ಲೀಲಾ ನದಿ ತೀರದಲ್ಲಿ ಮಲಗಿದ್ದಾಗ ಅಲ್ಲಿ ಒಂದು ಮಂಗ ಬಂತು, ಮತ್ತೆ ಅದು ಲೀಲಾಳ ಹಣದ ಚೀಲನ ತಗೊಂಡ್ಬಿಡ್ತು. ಲೀಲಾಗೆ ಎಚ್ಚರ ಆಯ್ತು. ನನ್ ದುಡ್ಡು, ನನ್ ಹಣ ವಾಪಸ್ ಕೊಡು. ಮಂಗ ಆ ಚೀಲನ ನೀರಲ್ಲಿ ಹಾಕ್ಬಿಡ್ತು, ಮತ್ತೆ ಲೀಲಾ ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಅಯ್ಯೋ ನನ್ನ ದುಡ್ಡು, ನನ್ ದುಡ್ಡು ನನಗ್ ವಾಪಸ್ ಕೊಡು, ಯಾರಾದ್ರೂ ನನ್ ದುಡ್ಡನ್ನ ವಾಪಸ್ ಕೊಡಿ. ಆಗ್ಲೇ ಅಲ್ಲಿ ಜಲದೇವ ಪ್ರಕಟರಾದ್ರು. ಏನಾಯ್ತು ಲೀಲಾ? ನನ್ನ ಹಣದ ಚೀಲ ನದಿಯಲ್ಲಿ ಬಿದ್ದು ಹೋಯ್ತು. ನಿನ್ನ ಹಣನ? ಹೌದು, ನಾನು ಕಷ್ಟಪಟ್ಟಿದ ಹಣ. ನೀನು ನಿಜವಾಗ್ಲೂ ಕಷ್ಟಪಟ್ಟು ಸಂಪಾದಿಸಿದ್ದ? ಅದು
ನಾನು ನನ್ನ ಹಾರಕ್ಕೋಸ್ಕರ. ಅದು ನೀನು ಕಷ್ಟಪಟ್ಟು ಸಂಪಾದಿಸಿದ ಹಣ ಅಲ್ಲ, ಹಾಗಾಗಿ ಅದು ನಿನಗೆ ಸಿಗೋದಿಲ್ಲ. ನೀನು ಹಾಲಲ್ಲಿ ನೀರು ಬೆರೆಸಿ ಬೇರೆಯವರಿಗೆ ಮೋಸ ಮಾಡಿ ಸಂಪಾದಿಸಿದ ಹಣ ಅದು. ಅದು ಪಾಪದ ಸಂಪಾದನೆ. ನನಗೆ ಅರ್ಥ ಆಯ್ತು ದೇವ, ನನ್ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ಯಾವತ್ತೂ ನಾನು ಮೋಸದಿಂದ ಸಂಪಾದನೆ ಮಾಡಲ್ಲ. ಲೀಲಾಗೆ ತನ್ನ ತಪ್ಪಿನ ಅರಿವು ಆಗಿತ್ತು. ಇದರಿಂದ ಕಲ್ತಂತ ಪಾಠ ಏನಂದ್ರೆ, ದುಷ್ಟತನ ಮತ್ತೆ ದುರಾಸೆಯಿಂದ ಒಳ್ಳೆ ವಸ್ತುನ ಪಡ್ಕೊಳ್ಳೋಕೆ ಆಗಲ್ಲ. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.